ವೆಲ್ಕಮ್ ಟು ಇಂಡಿಯಾಸ್ ಲಾಸ್ಟ್ ವಿಲೇಜ್ ಚಿಟ್ಕುಲು. ನೋಡಿ, ಇಲ್ಲಿ ನಮ್ಮ ಕನ್ನಡದವರು ಅಂತಂದರೆ ನಾನು, ಶಟರ್ ಬಾಕ್ಸ್ ಅವರು, ಗೋಲ್ಡನ್ ತ್ರಾಟಲ್. ಇನ್ನು ರೂಮಿಂದ ಹೊರಗಡೆ ಬಂತು ಅಂತಂದರೆ ನೋಡಿ, ಈ ಥರ ಮಂಜುಗಡ್ಡೆ ಸಿಗುತ್ತೆ ನಿಮಗೆ. ರಾತ್ರಿ ಊಟ, ಬೆಳಗ್ಗೆ ತಿಂಡಿ, ಮತ್ತಷ್ಟೇ, ಮೂರು ಸೇರಿ ನಮಗೆ ಕರ್ನಾಟಕ ಅಚ್ಚ ವಿಲೇಜ್. ನವಂಬರ್ ಮೇ ಪೂರಾ ಬ್ಲ್ಯಾಕ್ ಹೋ ಜಾಯೇಗಾ ಯೇ ವಿಲೇಜ್, ಬರ್ಫ್ ठीक है भैया, धन्यवाद. हाँ, थैंक यू सो मच. आ रहा हूँ. हाँ, ओयो बाइक पड़ा नहीं है. ओ, उनका पास है क्योंकि वर्क नहीं करेगा. थोड़ा भी नहीं. रुक लीजिए एक बार, एक मिनट रुको, इधर ही रुको. इन्फ्लेटर वर्क आती था निम्दो अलो कार केदा. ओये इंस्टाग्राम. हाँ, वही है मेरा नाम. हाँ, क्या ना, यूट्यूब आपका गुरु है. गुरु 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 सभी हमको इन्फॉर्मेशन देता है ना, यूट्यूब है, गुरु है. ನಮಸ್ಕಾರ ಕೆಕೆಎಫ್, ಎಲ್ಲ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಎಕ್ಸಾಕ್ಟ್ ಆಗಿ ಎಲ್ಲಿದ್ದೆ ಅಂತಂದ್ರೆ, ಹಿಮಾಚಲ ಪ್ರದೇಶದ ಕಿನ್ನೋರ್ ಜಿಲ್ಲೆನಲ್ಲಿ ಇರ್ತಕ್ಕಂಥ ಚಿಟ್ಕೋಲ್ ಅನ್ನೋ ಒಂದು ಹಳ್ಳಿನಲ್ಲಿದ್ದೆ. ಏನಪ್ಪ ಇದು ಚಿಟ್ಕೋಲ್ ಹಳ್ಳಿ, ಏನಿದ್ರ ವಿಶೇಷತೆ ಅಂತ ನೀವು ಕೇಳ್ತು ಅಂತಂದ್ರೆ, ಚಿಟ್ಕೋಲ್ ಅನ್ನೋ ಹಳ್ಳಿ ಬಂದ್ಬಿಟ್ಟು ಟಿಬೆಟ್ ಮತ್ತು ಹಳೆಯ ಭಾರತದ ಮಧ್ಯೆ ಇರ್ತಕ್ಕಂತ ಒಂದು ವ್ಯಾಪಾರ ವರ್ಗ. ಇಲ್ಲಿಗೆ ಈಗಲೂ ಸಹಿತ ನೀವು ಯಾವುದೇ ಪರ್ಮಿಟ್ ಇಲ್ಲದೆ ಇಲ್ಲಿಗೆ ಬರ್ಬೋದು. ಇದು ಒಂದು ಪ್ಲೇಸ್ ನ ಒಂದು ವಿಷಯ ಅಂತ ಕೂಡ ಹೇಳ್ಬೋದು. ಎರಡನೇದೇನು ಅಂತಂದ್ರೆ, ಡೆಲ್ಲಿಯ IIT ವಿಜ್ಞಾನ ಸಂಶೋಧನೆಗಳ ಪ್ರಕಾರ ಇಲ್ಲಿ ಸಿಗುತ್ತಲ್ಲ ಗಾಳಿ, ಇದು ಭಾರತದಲ್ಲೇ ಅತಿ ಸ್ವಚ್ಛವಾದ ಗಾಳಿ. ಇನ್ನೊಂದೇನು ಅಂತಂದ್ರೆ, ನಿಮ್ಗೆ ಇಲ್ಲಿ ಬಾಷ್ಪ ನದಿ ಹರಿಯುತ್ತೆ. ಅಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಹಿಮ ಪರ್ವತ ಕರಗಿ ನೀರಾಗಿ ಬರೋದು. ಸೊ ಅದು ಹರಿತಾ ಇದು ಬಾಷ್ಪ ನದಿ ಆಗುತ್ತೆ. ಈ ಬಾಷ್ಪ ನದಿಯ ತೀರದ ಮೇಲೆ ದಂಡೆ ಮೇಲಿರ್ತಕ್ಕಂಥ ಮೊದಲನೆಯ ಹಳ್ಳಿ ಈ ಚಿತ್ಕೋಲ್ ಹಳ್ಳಿ ಆಗಿರುತ್ತೆ. Guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away. As you fade away. Yeah, I'm about to fade away. Cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay. Just let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You wanna love me? Well then baby I have a taste. All the highs and the lows, no, you'll never be the same. I don't really wanna hurt you, but I can't control the pain. If you're sticking by my side, maybe we could be okay. Okay, okay. So, 32 degree kurskondu kai kaiskala level ga agibuttaite. Idella full idkalanga aitaite. Avaga avaga bandu idu nansala kai kaiskalade agibuttaite. ಇದೇನೆ ನಾವು ಉಳ್ಕೊಂಡಿದ್ದಂಥ ರೂಮು ನೋಡಿ. ಇದು ಬಾತ್ರೂಮು, ಬಿಸಿನೀರು ಕೂಡ ಕೊಡ್ತಾರೆ. ಇದ್ರ ಲೊಕೇಶನ್ ನಾನು ಹಾಕಿರ್ತೀನಿ. ಸೊ ನೀವೇನಾದ್ರು ಬರೋರಿತ್ತು ಅಂತಂದರೆ ಇಲ್ಲೇ ಬಂದು ಸ್ಟೇ ಆಗ್ಬೋದು, ಸಖತ್ತಾಗಿದೆ. ಇನ್ನು ರೂಮಿಂದ ಹೊರಗಡೆ ಬಂತು ಅಂತಂದರೆ ನೋಡಿ, ಈ ಥರ ಮಂಜುಗಡ್ಡೆ ಸಿಗುತ್ತೆ ನಿಮಗೆ, ಆಯಿತಾ. ಸೊ ಇದು ಬಂದುಬಿಟ್ಟು ಅಲಪಿನ್ ವ್ಯೂ ಸ್ಟೇ ಅಂತ ಹೇಳ್ಬಿಟ್ಟು ನೋಡಿ, ಇನ್ ಕೇಸ್ ಬಂದರೆ ಸ್ಟೇ ಆಗ್ಲಿಕ್ಕೆ ತೊಂದರೆ ಇಲ್ಲ. ಯಾಕೆಂತಂದರೆ ರಾತ್ರಿ ಊಟ, ಬೆಳಗ್ಗೆ ತಿಂಡಿ, ಮತ್ತಷ್ಟೇ, ಮೂರು ಸೇರಿ ನಮಗೆ ಟೋಟಲು 1600 ರೂಪಾಯಿ ಆಗಿದೆ. ನೀವು ಬಂದು ಯೂಸ್ ಮಾಡ್ಬೋದು ಇದನ್ನು. ನೋಡಿ, ಇಲ್ಲಿ ಹಸುಗಳೇ ಒಂಥರ ಡಿಫ್ರೆಂಟ್ ನೋಡಿ. ರೂಮುಗಳು ಎಷ್ಟು ಚೆನ್ನಾಗಿದ್ದಾವೆ, ಓಕೆ, ಸಖತ್ತಾಗಿದ್ದಾವೆ ಅಲ್ಲ. ಅಂದರೆ ಚಳಿಗೆ ಅಂತ ತಡ್ಕೊಳ್ಳೋಕ್ಕೋಸ್ಕರನೇ ದೇವರು ಅವಕ್ಕೆ ಕೊಟ್ಟಿರ್ತಾನೆ ಪಾಪ ಅದನ್ನು. ಸೊ ಗಾಡಿ ಆಲ್ಮೋಸ್ಟು ಲೂವ್ ಎಲ್ಲ ಮಾಡಿ ರೆಡಿಯಾಗಿದೆ. ಸೊ ಈಗ ಜಸ್ಟು ಇಲ್ಲೊಂದು ಬ್ರಿಡ್ಜ್ ಇದೆಯಂತೆ, ಅದನ್ನು ನೋಡ್ಕೊಂಡು ಬಂದ್ಬಿಡೋಣ. ಸೊ ನೋಡಿ, ಹಿಮಾಲಯನ್ ಹೋಟೆಲ್ಸ್ ಹೋಟೆಲ್ ಆಲಿಪಿನ್
ವ್ಯೂ ಅಂತ. ನೀವೇನಿಲ್ಲ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂತು ಅಂತಂದ್ರೆ ಚಿಟ್ಕೋಲಕ್ ಬಂದ್ರೆ ಫಸ್ಟ್ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ. ನಮ್ಗೆ ರಾತ್ರಿ ಬಂದಾಗ ಈ ವ್ಯೂ ಎಲ್ಲ ಕಾಣಿಸ್ಲಿಲ್ಲ, ಈಗ ನೋಡಿ ಎಷ್ಟು ಅದ್ಭುತವಾಗಿ ವ್ಯೂ ಎಲ್ಲ ಕಾಣಿಸ್ತಾ ಐತೆ, ಸಕ್ಕತ್ತಾಗಿದೆ. ಹಿಂಗೆ ಹೋಗ್ತೀವಿ, ಅಲ್ಲೊಂದು ಪಾಯಿಂಟ್ ಏನೋ ಇದೆಯಂತೆ ನೋಡೋಂಥ ಪಾಯಿಂಟು, ಅದು ನೋಡ್ಕೊಂಡು ರಿಟರ್ನ್ ಆನ್ ದ ವೇ ಹಿಂಗೆ ಬರ್ತೀವಿ. ನೆನೆ ನೋಡಿದ್ವಲ್ಲ ಹೋದ ಬ್ಲಾಗಲ್ಲಿ ಕರ್ಚಮ್ ಡ್ಯಾಮು, ಆ ಡ್ಯಾಮ್ ಮುಖಾಂತರ ಇನ್ನೊಂದು ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಜರ್ನಿನ ಶುರು ಮಾಡೋಣ, ಹೆಂಗ್ ಕಾಣಿಸ್ತಾ ಇದೆ ಅಂತ. ಸೊ ಇದೇ ಬಾಸ್ಪಾ ನದಿ. ಈ ಬಾಸ್ಪಾ ನದಿಯ ಮೊದಲನೇ ಊರೇ ಈ ಚಿಟ್ಕೋಲಾಗಿರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಏನ್ ಅದ್ಭುತವಾಗಿದೆ, ಮಸ್ತ್. ಯಾಕೆ ಶೇಕ್ ಆಗ್ತಾಯ್ತಲ್ಲ ಹೆವಿ, ಏನಿಲ್ಲ ನೋಡಿ ಅದೇ ಬಾಸ್ಪಾ ನದಿ, ಏನ್ ಮಸ್ತ್ ಅಲ್ವಾ, ಸಖತ್ತಾಗಿದೆ. ಸೊ ಈಗ ಅಲ್ಲೊಂದು ಪಾಯಿಂಟ್ ಐತಲ್ಲ, ಅದನ್ನು ನೋಡಿಕೊಂಡು ಇಲ್ಲಿಂದ ಮತ್ತೆ ಹೊರಡ್ತೀವಿ. ಓ ಇದೇ ಲಾಸ್ಟು ಅನ್ಕೊಂತೀನಿ, ಮೇ ಬಿ ಇದರಿಂದ ಇನ್ನು ಮುಂದೆ ದಾರಿ ಇಲ್ಲ, ಇದೇ ಲಾಸ್ಟ್ ವಿಲೇಜ್. ಒಳ್ಳೆ ಸ್ಟೋನ್ ಪಿಚಿಂಗಲ್ಲಿ ನೋಡಿ ಎಷ್ಟು ಸಕ್ಕದಾಗ ಕಟ್ಟಿದ್ದಾರೆ ಮನೇನ ಇಲ್ಲಿ ಅಲ್ವಾ, ಮಸ್ತಾಗಿದೆ. ಈಗ ಅಲ್ಲಿ ಹೋಗ್ತೀವಿ, ಅಲ್ಲೋಗಿ ನಮ್ಮ ಕೆ ಕೆ ಎಫ್ದು ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಶಿವ ಅಂತ ಇಲ್ಲಿಂದ ಹೊರಡೋ ಥರ ಪ್ಲ್ಯಾನು. ಸ್ಟೇಗೆ ಏನು ಹೆದರ್ಕೊಂಬಿಡಿ, ಸ್ಟೇ ಆರಾಮಾಗಿ ಇಲ್ಲಿ ಎಲ್ಲಿ ಬಂದರೂ ನಿಮ್ಗೆ ಸ್ಟೇ ಸಿಗುತ್ತೆ, ಕಡಿಮೆಗೆ ಸಿಗುತ್ತೆ, ಅದು ಪ್ಲಸ್ ಪಾಯಿಂಟ್ ಇಲ್ಲಿ. ಸೊ ಜಾಸ್ತಿ ಗೀಸ್ತಿ ಆ ಥರ ಏನು ಹೆದರ್ಕೊಳ್ಳೋಂಗಿಲ್ಲ, ಕಡಿಮೆ ಸಿಗೋದ್ರಿಂದ ಅದೊಂದು ಅಡ್ವಾಂಟೇಜ್ ಇದೆ. ಆರಾಮಾಗಿ ಬನ್ನಿ, ಬಂದು ಆನ್ ಸ್ಪಾಟಲ್ಲೇ ಸ್ಟೇನು ಕೂಡ ನೀವು ಮಾಡ್ಕೊಬೋದು. ಬೈ ಏನ ಲಾಸ್ಟ್ ವಿಲೇಜ್ ಅವ್ರೇ ಅಣ್ಣ, ಇನ್ನೂ ಇದೆಯಂತೆ, ಇನ್ನೂ ಹೋಗ್ಬೋದಂತೆ, ಸಾಕಾ? ಓಕೆ ಓಕೆ ಓಕೆ. 11,320 ಅಡಿ, ಓಹೋ ಹೋ ಹೋ ಹೋ, ತಮಾಷೆನೇ ಅಲ್ಲ. ಕೊಡಿ ಹಂಗೆ ಫೋನ್ ಕೊಡಿ ನನಗೇನೆ. ಹಾಂ, ಚಿಟ್ಕೋಲಲ್ಲಿ ನಮ್ಮ ಒಂದು ಸ್ಟಿಕ್ಕರ್ನ ಹಾಕೋಣಕ್ಕೆ ಅಣ್ಣ ಬಂದೆ, ಅಣ್ಣ ಬನ್ನಿ. ವೆಲ್ಕಮ್ ಟು ಇಂಡಿಯಾಸ್ ಲಾಸ್ಟ್ ವಿಲೇಜ್ ಚಿಟ್ಕೋಲು. ಇಲ್ಲ ಕಣ, ಇದನ್ನ ಇಲ್ಲ ಕಣ. ಸೊ ಇಲ್ಲಿ ಅಕ್ಷರ ಮುಚ್ಚುತ್ತೆ ಎಲ್ಲೇ ಇಲ್ಲ. ಹಾಂ ಇಲ್ಲ ಹಾಕ್ತೀನಿ. ಓಕೆ ಆಯಿತಾ. ಸೊ ನೋಡಿ ಇಲ್ಲಿ ನಮ್ಮ ಕನ್ನಡದವರು ಅಂತಂದರೆ ನಾನು, ಶಟರ್ ಬಾಕ್ಸ್ ಅವರು, ಗೋಲ್ಡನ್ ಥ್ರಾಟಲ್, ನಮಗೆ ಕಣ್ಣು ಕಾಣಿಸಿದ್ದು ಇಷ್ಟೇ ಸ್ಟಿಕ್ಕರು. ಸದ್ಯಕ್ಕೆ ಖುಷಿ ಆಯಿತು. ಅದೇ 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 ಹೆಸರುಗಳು ಗೊತ್ತಿರಲ್ವಲ್ಲ, ಅದು ಫಾಲ್ಟು. ಬಟ್ ಇರಲಿ, ತೊಂದರೆ ಇಲ್ಲ, ಸದ್ಯಕ್ಕೆ ನಾವು ಇಷ್ಟು ಜನನಾದ್ರೂ ಗೊತ್ತಾದ್ವಲ್ಲ. 1 2 3 ಹಾಂ, 1 2 3 ಸ್ಟಾರ್ಟಿಂಗ್ ಬಂದ ತಕ್ಷಣ ಒಬ್ಬರು ನೋಡಿದ್ರೆ ಪಟ್ಟಂತ ಇದು ನೋಡ್ತಾರೆ, ಕನ್ನಡ ಅಕ್ಷರ ನೋಡ್ತಾರೆ, ನೋಡಿದ ತಕ್ಷಣ ಪ್ರಪಂಚ ಬೀಳುತ್ತೆ. ಒಂದು ಒಳ್ಳೆ ಹ್ಯಾಪಿ ಮೂಮೆಂಟ್ ಇದು ಆ್ಯಕ್ಚುಲಿ. ಸೊ ಈಗ ಒಂದಷ್ಟು ಫೋಟೋಸ್ ಹಾಕ್ಕೊಂಡು ಇಲ್ಲಿಂದ ಹೊರಟ್ಬಿಡ್ತೀವಿ. ಭಯ ಜಾರಾಮ್ ಬಾಯ್ ಅಬ್ಬಿ, ಇದರ್ ಜಾರಾಮ್ ಇದರ್ ಇತ್ನಾ ಏನಾ ವಿಲೇಜ್ ಆಗೈತಕ್ಕೆ ಆರ್ಮಿ ಅಣ್ಣ ಸಾಕಾ ಮತ್ಲಬ್ ಹಂಗಂದ್ರೆ ಏನಣ್ಣ ಆರ್ ಟಿ ಬಿ ಅಂದ್ರೆ? ಓ ಪೊಲೀಸ್ ಅವ್ರದ್ದು ಟ್ರೈನಿಂಗ್ ಸೆಂಟ್ರು. ಇದರ ಲಗೇಜ್ ಪೂರ ಇಲ್ಲಿಯೇ ನಿಮ್ದ್ರಲ್ಲಿ ಆಗುತ್ತಾ ಅಣ್ಣ? ಆಗಲ್ಲ. ಹ್ಞೂ, ಅಬ್ಬಿ ಬಸ್ ಆರ ಇದರ್ ಬಸ್ ಆತ. ಓ ಸಾರಿ ಭಯ. ಹಾಂ ಅದ
ಲಾರ್ಜೆಸ್ಟ್ ವಿಲೇಜ್. ಆ್ಯಕ್ಚುಲಿ ಮೊದಲೇ ಹೇಳ್ದಂಗೆ ಇಲ್ಲಿ ಟಿಬೆಟಿನ್ಸ್ ಮತ್ತು ಹಳೆ ಭಾರತದ ಒಂದು ವ್ಯಾಪಾರ ನಡೆದಂಥ ಜಾಗ ಅಂತ ಇದು. ಸೊ ಇದು ಕೊನೆಯ ಊರು. ಇಲ್ಲಿಂದ ಮುಂದಕ್ಕೆ ಇನ್ನೊಂದು 3 ಕಿಲೋಮೀಟ್ರಲ್ಲಿ ಆರ್ಮಿಯವ್ರದ್ದು ಒಂದು ಕ್ಯಾಂಪ್ ಇದೆ. ಅದು ಬಿಡ್ತು ಅಂತಂದರೆ ನಮ್ಮ ನೆಕ್ಸ್ಟು ಊರೇನಿಲ್ಲ. ಸೊ ಇವಾಗ ನಾವು ರಿಟರ್ನ್ ಹಿಂಗೆ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಣ ಇಲ್ಲಿಂದ? ನಾಕೋ ಅನ್ನೋ ಕಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಬೆಂಗ್ಳೂರು ಸೇ ಆಯಾ ಕ್ಯಾ ಬಾಯ್ ಕರ್ನಾಟಕ ಕೊಂಕಣ ಆಪ್ ರೈಲ್ವೆ ಮೇ ಕಾಮ್ ಕಿಯಾ ಸೂಪರ್ ಓಕೆ ಸೂಪರ್ ಅಭಿ ರಿಟೈರ್ಮೆಂಟ್ ಹೇ ಆಪ್ಕಾ ಡಾಬಾ ಠೀಕ್ ಹೇ ಠೀಕ್ ಹೇ ಯೇ ಬಹುತ್ ಅಚ್ಚಾ ಹೇ ಅಚ್ಚಾ ಅಚ್ಚಾ ವಿಲೇಜ್ ಹೇ ಯೇ ಓ ಕ್ಯಾ ನವಂಬರ್ ಮೇ ಪೂರಾ ಬ್ಲಾಕ್ ಹೋ ಜಾಯೇಗಾ ಯೇ ವಿಲೇಜ್ ಬರ್ಫ್ ಪ್ಯಾಕ್ ಹೋತಾ ಹೈ ಮಗರ್ ಈ ಸಾಲ ಬಹುತ್ ಜಲ್ದಿ ಗರ್ಮಿ ಹೋ ಗಯಾ ಓ ಈ ಟೈಮ್ ತಕ್ ದೋ ದೋ ಡಾಡೆ ಫುಟ್ ತಕ್ ಬರ್ಫ್ ಹೋತಾ ಥಾ ಓ ಯೇ ಇಸ್ ಬಾರ್ ಬಹುತ್ ಜಲ್ದಿ ಬರ್ಫ್ ಪಿಗಲ್ ಗಯಾ ಹೌದಾ ಇದಾ ಇದರ್ ಪೂರಾ ಬರ್ಫ್ ಹೈ ಕ್ಯಾ ಪೂರಾ ಫುಲ್ ಏಕದಮ್ ವೈಟ್ ಬಿಲ್ಕುಲ್ और आप इधर रहता है कैसा जीना आराम से जीते कोई आपको एडजस्ट हो गया ना एडजस्ट है ठीक है हमको ऐसा 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 लगता है बहुत मुश्किल होता है हम लोगों को आपको नहीं नहीं एडजस्ट नहीं होता जैसे आपका जो आज की टीम में है वो है जो आप साउथ का भी बहुत है साउथ का भी बहुत है ना सब देते हैं एडजस्टमेंट होता है एक आदमी ना थोड़ा सा प्रॉब्लम होता है बात कोई दिक्कत नहीं हां तो क्या है ना ये देखो घर में चिमनी लगाया हुआ ना अंदर तंदूर लगाया होता है ओके उसमें आग बॉनफायर जलाते हैं ओके मस्त एकदम कोई सारा अंदर से कमरे सब वुडन का लकड़ी का होता है हां आरसीसी भी है हां वुडन ठंडी नहीं लगता है बस अपना क्या है रोटी बनाना खा लिया अपना गाय पशु को गाय पानी घास दिया दूध निकाला बस कैरम बोर्ड खेलो ताश खेलो इधर क्या क्या उगाते हो एप्पल एप्पल है आलू है मटर है सब्जियां जो होता है सब्जियां भी हरा था सब हमारा सीजन ये 10-15-20 दिन के बाद खेत बिजाई करेंगे एप्पल कब आएगा एप्पल अक्टूबर में आएगा ओके सितंबर अक्टूबर से शुरू हो जाएगा ओके और नीचे तो शिमला साइड में तो अगस्त से शुरू हो जाता है ना अगस्त लास्ट से शुरू हो जाता है ओके आपका जन्म स्थान यही है यही आपका पिताजी लाइक सब का इधर हां मदुरई तमिलनाडु हां तमिलनाडु काम के लिए पोस्टिंग आर्मी में आरटीबीपी आरटीबीपी क्या आरटीबीपी का इंडियन इंडियन टिबेटियन बॉर्डर फोर्स बॉर्डर फोर्स और अभी 3 किलोमीटर रास्ता है उसके बाद पूरा बंद रास्ता तो आगे तक है आधा तक है हमको नहीं चढ़ते चढ़ेगा नहीं हां बॉर्डर एरिया बॉर्डर एरिया ओ काले आर्मी के तिब्बत बॉर्डर ಇದು ಅಂಡರ್ ಬ್ರೋ ಬರುತ್ತೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂಡರ್ ಅಲ್ಲಿ ಇವರದು ಬರೋದು ಠೀಕ್ ಬಾಯ್ ಅಚ್ಚಾ ಬಾ ಮಿಲ್ಕೆ ಬಾಯ್ ಠೀಕ್ ಆರ್ಬಿ ನೇವಿ ಆರ್ಬಿ ನೇವಿ ಆರ್ಬಿ ನೇವಿ ಠೀಕ್ ಓಕೆ ವಾ ಬಿ ಗಯಾ ಆಪ್ ಕರ್ನಾಟಕ ಮೇ ನಾ ಗಯೆ ಥೆ ಬೆಂಗಳೂರು ಸೈಡ್ ಆ ಹಮ್ ಬೆಂಗಳೂರು ಸೇ ಹೈ ನಹೀಂ ಬೆಂಗಳೂರು ನಹೀಂ ಮ್ಯಾಂಗ್ಲೋರ್ ಸೈಡ್ ಮೇ ಮ್ಯಾಂಗ್ಲೋರ್ ಮ್ಯಾಂಗ್ಲೋರ್ ಹಾ ಮ್ಯಾಂಗ್ಲೋರ್ ಮೇ ಗಯೆ ಕನ್ನಡ ಮಾತಾಡ್ತೀರಾ ಬರುತ್ತಾ ನಹೀಂ ವೋ ನಹೀಂ ಜಾನ್ತಾ ತಮಿಳ್ ತಮಿಳ್ तमिल तुमिल का कुछ साथ कुछ भी नहीं आएगा इधर का भाषा कौन सा हम लोग लिपि ने हां ठीक है लिपि है ना हां लिपि है हां इसमें लिपि नहीं है ठीक है मैं मिलते हैं ठीक है धन्यवाद हां अभी कहां हां अभी कहां किधर जाओगे अभी इधर मनाली करके बेंगलोर अच्छा ठीक है भैया धन्यवाद हां थैंक यू सो मच आ रहा हूं हां नेक्स्ट बार और एक बार आएगा गर्मी में आएगा जून जुलाई में बहुत हरियाली होता है ओके थैंक यू सो इदिष्टु कॉन्वर्सेशन मुगीतु इल्ली
ಸೊ ಒಳ್ಳೆ ಟೈಮಿಗೆ ಬಂತು ಅಂತಂದರೆ ಫುಲ್ ಎಲ್ಲ ಬ್ಲ್ಯಾಕ್ ಆಗಿರುತ್ತಂತೆ. ಬಟ್ ಈ ಟೈಮಲ್ಲಿ ಏನು ತೊಂದರೆ ಇಲ್ಲ, ನೀವು ಬಂದಿರೋದು ಒಳ್ಳೆ ಸೀಸನೇ. ಬಟ್ ಆದರೆ ಒಂದು ಸಲ ಆ ಟೈಮ್ಗೂ ಬನ್ನಿ ಅಂತ ಹೇಳಿದ್ರು. ಸೊ ಇಷ್ಟೊತ್ತು ಮಾತಾಡಿ ಅವ್ರ ಹತ್ರ ಖುಷಿ ಆಯಿತು. ಸೊ ಬನ್ನಿ ಇವಾಗ ನಮ್ಮ ಪಯಣನ ನಾವೀಗ ಮುಂದುವರಿಸುವ. ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಅಲ್ಲ. ನಾನು ದೇವ್ರಣ್ಣೇ ಹೇಳ್ತೀನಿ, ಕೆ ಕೆ ಎಫ್ ಕೇಳ್ಕೊಳ್ಳಿ, ನಾನು ಇಲ್ಲೆಲ್ಲ ಬರ್ತೀನಿ ಅಂತ ನನ್ನ ಕನ್ಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ನಾನು ಎಲ್ಲೋ ಒಂದು ಏನೋ ಒಂದು ಒಂದು ಇದ್ರಲ್ಲಿ ಬಂದೆ, ಅಲ್ಲಿ ನೋಡ್ತು ಅಂತಂದರೆ ಪಟ್ಟಂತ ಸಕ್ಸಸ್ಸೇ ಆಗ್ಬಿಡ್ತು. ಬಟ್ ನಾನು ಲೇ ಲಡಾಕು ಈ ಕಡೆ ಸ್ಪಿಟಿ ಇದೆಲ್ಲ ಮಾಡೋ ಪ್ಲ್ಯಾನ್ ಇತ್ತು. ಬಟ್ ಇಷ್ಟು ಬೇಗ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಒಂದು ದೇವ್ರ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಇದೆಲ್ಲ ಸೇರಿ ಆದಷ್ಟು ಬೇಗನೆ ಮಾದಪ್ಪನ ಕೃಪೆಯಿಂದ ಆದಂಗೆ ಆಯ್ತು ಅಷ್ಟೇ. ಇದೇ ನಾವು ರಾತ್ರಿ ಉಳ್ಕೊಂಡಿದ್ದಂಥ ಸ್ಟೇ. ಚೆನ್ನಾಗಿ ಕೊಟ್ಟರು ಪಾಪ, ಸುಮ್ಮನೆ ಹೇಳೋದಲ್ಲ, ತುಂಬ ಸಕ್ಕತ್ತಾಗಿ ನೋಡಿಕೊಂಡ್ರು. ಸೊ ಇವಾಗ ನಾವು ಇಲ್ಲಿಂದ ಹೊರಡೋಣ, ಬನ್ನಿ. ನೋಡ್ದೆ ಬಟ್ ಅದು ಹೆಂಗೆ ಮಾಡ್ತಾರಲ್ಲ ಗದ್ದೆನ, ಶುರು ಮಾಡ್ತಾರಂತ ಬಟಾಣಿ ಬೆಳಿತಾರಂತೆ. ಮಟರ್ ಅಂದ್ರೆ ಬಟಾಣಿ. Never really know just what you want. With you I don't ever feel calm. I can feel the sweat inside my palms. ನೋಡಿ ಇದೊಂಥರ ಕುದುರೆಗಳಿಗೆ, ಕುದುರೆಗಳಿಗೆ ಎಷ್ಟೊಂದು ಜುಟ್ಟೈತೆ, ಒಂಥರ ಡಿಫ್ರೆಂಟ್ ಆಗೈತೆ ಇದು. ಅವರು ಮಾಮೂಲಿ ಐ ಟಿ ಬಿ ಪಿ, ಆದರೆ ಟಿಬೆಟಿಯನ್ ಬಾರ್ಡ್ರ್ ಪೊಲೀಸ್ ಅಂತ. ಸೊ ಅವರು ಇಲ್ಲಿ ಟಿಬೆಟಿಯನ್ ಬಾರ್ಡ್ರ್ ಪೊಲೀಸ್ ಅಂತ ಅಂದ್ಬಿಟ್ಟು ಮಾಮೂಲಿ ನಮ್ಮ ಮಿಲ್ಟ್ರಿ ಅವ್ರ ಥರನೇ ಅವರು ಸೇವೆ ಮಾಡ್ತಾ ಇರ್ತಾರೆ. ಅವರು ಮಿಲ್ಟ್ರಿದ್ದು ಒಂದು ವಿಂಗ್ಗೆ ಬರುತ್ತೆ ಅವ್ರದ್ರು ಸಹಿತ. ಸೊ ಅವ್ರು ಇರ್ತಾರೆ ಇಲ್ಲಿ, ಮೇ ಬಿ ಅವ್ರು ಯೂಸ್ ಮಾಡ್ತಾರೆ ಅನಿಸುತ್ತೆ ಆ ಕುದುರೆಗಳನ್ನ. ಅದೇ ನಾನು ಹೇಳಿದ್ನಲ್ಲ, ತುಂಬ ಹಿಮ ಇದ್ದ ಟೈಮಲ್ಲಿ ಕೆಳಗಡೆಗೆ ಬಂದ್ಬಿಡ್ತಾರೆ ಅಂತ. ಸೊ ಅದು ಈ ಪ್ಲೇಸೇ, ಇಲ್ಲಿಗೆ ಬಂದು ಇಲ್ಲಿ ಹಾಲ್ಟ್ ಆಗ್ತಾರಂತೆ ಅವರು. ಅಂದರೆ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದನೇ ಅವೆಲ್ಲ ಫೆಸಿಲಿಟೀಸ್ ಇರುತ್ತಂತೆ ಉಳ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ. ಸೊ ಜಾಸ್ತಿ ಆದಾಗ, ಜಾಸ್ತಿ ಹಿಮ ಆದಾಗ ಆರಾಮಾಗಿ ಇಲ್ಲಿ ಬಂದು ಸ್ಟೇ ಆಗ್ಬಿಡ್ತಾರೆ ಅವರು. ಸೊ ಇಲ್ಲಿ ನೋಡಿ ನೀವು ಜಾರೆ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಮನೆಗಳನ್ನ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸ್ಕೂಲು ಸ್ಕೂಲು ಇದ್ದಾವೆ, ಫೆಸಿಲಿಟೀಸ್ ಎಲ್ಲ ಇದ್ದಾವೆ, ಏನು ತೊಂದರೆ ಏನಿಲ್ಲ. ಮೊದಲು ಕಂಪೇರ್ ಮಾಡ್ಕೊಂಡ್ರೆ ಈಗೆಲ್ಲ ಚೆನ್ನಾಗೇ ಇರುತ್ತೆ ನನಗನ್ಸಿರೋ ಪ್ರಕಾರ ಅಲ್ವಾ. ಮೊದಲೆಲ್ಲ ಪಾಪ ಅದು ಹೆಂಗೆ ಜೀವನ ಮಾಡ್ತಿದ್ರು ಇಲ್ಲಿ ಬಸ್ ಇಲ್ಲದೆ ಇದ್ದಾಗ. ಇನ್ನೊಂದು 50 ವರ್ಷ ಹಿಂದ್ಗಡೆ ಅಸ್ಯೂಮ್ ಮಾಡಿ ನೋಡಿ ಹೆಂಗಿದ್ದಿರ್ಬೋದು ಇವ್ರ ಲೈಫು. ಇವ್ರಿಗೆ ಹೊರಗಿನ ಪ್ರಪಂಚ ಅನ್ನೋದೇನು ಅಂತಲೂ ಗೊತ್ತಿರೋಲ್ಲ. ಟಿ ವಿ ಇರಲ್ಲ, ಫೋನ್ ಇರಲ್ಲ, ಹೊರಗಡೆ ಎಲ್ಲೆಲ್ಲಿ ಹೆಂಗೆ ಹೆಂಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಯಪ್ಪ ಗಾಡ್, ನಿಜವಲ್ವೇ ಹೇಳ್ತೀನಲ್ಲ, ದೇವ್ರು ದೊಡ್ಡವನು ಎಂತೆಂಥ ವಿಶಿಷ್ಟತೆಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡವನೇ ಅಂದರೆ ಅವನ ಮಹಿಮೆಗಳಿಗೆ ಎಲ್ಲೇ ಇಲ್ಲ. ಅಷ್ಟೊಂದು ಇದು ಈ ಥರ ಜಾಗಗಳನ್ನೆಲ್ಲ ನೋಡಿದಾಗ ಗೊತ್ತಾಗ್ಬಿಡುತ್ತೆ, ಅಪ್ಪ ನಿಜವಾಗ್ಲೂ ದೇವರಿದ್ದಾನೆ, ಇದನ್ನೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಅವನಿಂದ ಮಾತ್ರ ಸಾಧ್ಯ ಆಗೋದೇನೋ ಅಂತ. ಇದೊಂದು ಜಾಗ ನೋಡಿ, ಇದೊಂಥರ ಡಿಫ್ರೆಂಟಾಗಿದೆ ಅವ್ರ ಜಾಗಕ್ಕೆ. ಪಾಪ ಎಲ್ಲ ಮರಗಳಾಕಿ ತಂತಿಗಳಾಕಿ ನೋಡಿ ಎಷ್ಟು ಚೆನ್ನಾಗಿ ಪ್ರಿಮಿಸಸ್ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಇದು ನಮ್ಮ ಜಾಗ ಅನ್ನೋ ಥರ. ಯಾಕಂದರೆ ಇಲ್ಲೆಲ್ಲ ಭೂಮಿನೇ ಕಷ್ಟ ಅಲ್ವಾ ಸಿಗೋದು, ಹಂಗಾಗಿ ಪಾಪ ಏನೋ ಒಂದಷ್ಟು ಪಷ್ಟು ಇರುತ್ತೆ, ಅದು ಅಟ್ಲೀಸ್ಟ್ ಅವ್ರಿಗೆ ಬೇಕಿರುತ್ತಲ್ಲ ಅವ್ರ ಜೀವನಕ್ಕೆ, ಹಂಗಾಗಿ ಅದನ್ನು ಅಷ್ಟೊಂದು ಭದ್ರವಾಗಿ ಮಾಡ್ಕೊಂಡಿರ್ತಾರೆ. ಇನ್ನು ಅಲ್ಲಲ್ಲಿ ಅಲ್ಲಲ್ಲಿ ಏನು ಅಂತಂದರೆ ನಮಗೆ ಜರಿಗಳು ಸಿಗ್ತವೆ, ಸಣ್ಣ ಪುಟ್ಟ ಸಣ್ಣ ಪುಟ್ಟ ಜರಿಗಳಂತೂ ಸಿಗುತ್ತೆ. ಆ ಜರಿಗಳ ಕ್ರಾಸಲ್ಲಿ ಒಂದೊಂದು ಟೆಂಪ್ರರಿ ಬ್ರಿಡ್ಜ್ ಥರ ಮಾಡಿದ್ದಾರೆ ನೋಡಿ, ಇಲ್ಲಿ ಮುಂದೆ ಇದೆಯಲ್ಲ ಈ ಥರ ತೋರಿಸ್ತೀನಿ ಬನ್ನಿ ನೋಡಿ, ಈ ಥರ ಬ್ರಿಡ್ಜಸ್ಗಳನ್ನ ಮಾಡಿದ್ದಾರೆ. ನನಗನ್ಸಿರೋ ಪ್ರಕಾರ ಇದು ಟೆಂಪ್ರರಿನ ಪರ್ಮನೆಂಟ್ ಬ್ರಿಡ್ಜಾ ಗೊತ್ತಾಗ್ತಿಲ್ಲ. ನನಗೇನೋ ಅನಿಸುತ್ತೆ ಅಂತಂದರೆ ಟೆಂಪ್ರರಿ ಬ್ರಿಡ್ಜಸ್ಸೇ ಅಂತ ಅಂದ್ಕೊತೀನಿ. ಮಾಮೂಲಿ ಬ್ರಿಡ್ಜ್ ಮಾಡೋಕ್ಕಾಗಿರಲ್ಲ ಆ ಟೈಮಲ್ಲಿ, ಈ ಥರದ ಪ್ರಪೋಸ್ ಮಾಡಿರ್ತಾರೆ. ಯಾಕಂದರೆ ನಾಳೆ ದಿನ ಇದು ಮತ್ತೇನಾದರೂ ನೀರು ಜಾಸ್ತಿ ಬಂದು ಹೊಡ್ಕೊಂಡೋದ್ರೂ ಹೋಗ್ಬೋದು, ಆವಾಗ ಮತ್ತೆ ಇನ್ನೊಂದು ಸಿಮೆಂಟದ್ದು ಮಾಡೋಕ್ಕಿಂತ ಇದಾದರೆ ಮತ್ತೆ ರಿಪ್ಲೇಸ್ ಮಾಡ್ಕೊಬೋದು ಅನ್ನೋ ಉದ್ದೇಶಕ್ಕೆ ಏನಾದರೂ ಮಾಡಿದ್ರೇನೋ ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಇಲ್ಲಿ ಹಸುಗಳನ್ನೂ ಚೆನ್ನಾಗಿ ಸಾಕ್ತಾರೆ, ಸಾಕ್ತಾರೆ ಅಂತಂದರೆ ಇನ್ನೇನಿಲ್ಲ,
ಜನ ಅದನ್ನ ಇಟ್ಕೋತಾರೆ ಅಷ್ಟೇ ಪಾಪ ಅವು ಅವನ್ನೇ ಅವು ಸಾಕಂತವೆ ಯಾಕಂದರೆ ಹೊರಗಡೆನೇ ಪಾಪ ನೋಡಿ ಹಿಂಗೆ ಮೇಯ್ಕೊಂಡು ಬರ್ತವೆ ನೋಡಿ ಆದರೆ ಅದರ ಜುಟ್ಟುಗಳು ನೋಡಿ ಹೆಂಗಿದೆ ಅಂತ ಫುಲ್ಲು ಮೈಯೆಲ್ಲ ರೋಮ ಒಂಥರ ಡಿಫ್ರೆಂಟಾಗಿ ಅದನ್ನು ಅದು ಕಾಪಾಡ್ಕೊಳ್ಳೋಕ್ಕೋಸ್ಕರ ನೋಡಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ರೋಡು ಆ ರೋಡ್ಗೆ ಅಂತ ಹಿಂಗೆ ಹಿಡಿದು ಹಿಂಗೆ ಹಿಡಿದು ಹಿಂಗೆ ಹಿಡಿದು ಆ ಥರ ಸುತ್ತ ಆಡ್ಕೊಂಡು ಅಲ್ಲಿಗೆ ಇಳಿಬೇಕೀಗ ನಾವು ಆಮೇಲೆ ಏನು ಅಂದರೆ ಇಲ್ಲಿ ಊರುಗಳ ಹೆಸರು ಯಾವುದೂ ಜ್ಞಾಪಕನೂ ಇಲ್ಲ ಇನ್ನೊಂದು ಬಾಯಿಗೂ ಬರಲ್ಲ ಸುಮ್ಮನೆ ಮ್ಯಾಪ್ ಹಾಕೋಬೇಕು ಹೋಯ್ತಾ ಇರಬೇಕು ಮಧ್ಯ ಕಾಣಿಸೋದು ಓದ್ಕೋಬೇಕು ಅಷ್ಟೇ ಬಿಟ್ಟರೆ ಮತ್ತೆ ನಿಮಗೆ ಇನ್ನೊಂದು ಸಲ ಪ್ರೊನೌನ್ಸಿಯೇಷನ್ ಮಾಡ್ತೀನಿ ಅಂತಂದ್ರೆ ಅದು ಬರಲ್ಲ ಆ ಥರ ಡಿಫ್ರೆಂಟಾಗಿ ಊರ್ ನೇಮ್ಗಳು ಇರ್ತಾವೆ ಇಲ್ಲಿ ಸೊ ಅದನ್ನೇನು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ಸೊ ಬರೋರಿತ್ತು ಅಂತಂದರೆ ಒಂದು ಕ್ಲೀನಾಗಿ ಒಂದು ಮಾಮೂಲಿ ಎಲ್ಲ ಮ್ಯಾಪು ಸೇವ್ ಮಾಡ್ಕೊಂಡಿರಿ ಗೂಗಲಲ್ಲಿ ಜೊತೆಗೆ ನಿಮ್ಗ ಹತ್ರನೂ ಒಂದು ಇದನ್ನ ಇಟ್ಕೊಂಬಿಡಿ ಯಾವುದೋ ಒಂದು ವೈಟ್ ಶೀಟು ಎ ಫೋರ್ ಶೀಟು ಅದರಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ರೂ ಆಯಿತು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಯಾವ ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ಆವಾಗ ಒಂದು ಇನ್ ಕೇಸ್ ಕನ್ಫ್ಯೂಸ್ ಆದ್ರೂ ಆ ಕನ್ಫ್ಯೂಸ್ ಕ್ಲಿಯರ್ ಆಗುತ್ತೆ ಅಯ್ಯೋಯ್ಯೋಯ್ಯೋ ಬೈಕ್ ಪಡ ಇನ್ಫ್ಲೇಟರ್ ನೈ ನೈ ಓ ಉನ್ಕ ಪಾಸ್ ಹೇ ಕ್ಯೂಂಕಿ ವರ್ಕ್ ನೈ ಕರೆಗ ಥೋಡಾ ಭಿ ನೈ ರುಕ್ ಲೀಜಿಯೇ ಏಕ್ ಬಾರ್ ಏಕ್ ಮಿನಿಟ್ ರುಕೋ ಇದರಿ ರುಕೋ ಸೊ ಇನ್ಫ್ಲೇಟ್ರ್ ವರ್ಕ್ ಆಗ್ತಿಲ್ವಂತೆ ಅಂದರೆ ಅವ್ರ ಹತ್ರ ಇಲ್ವಂತೆ ಸೊ ಕೇಳ್ತಾ ಇದ್ದಾರೆ ನೋಡೋಣ ಅಣ್ಣನ ಹತ್ರ ಇತ್ತು ಇನ್ ಕೇಸ್ ಆದರೆ ಅದನ್ನಾದರೂ ಕೊಡ್ಸೋಕ್ಕೆ ಟ್ರೈ ಮಾಡೋಣ ಪಾಪ ಅಣ್ಣ ಅಣ್ಣ ಇನ್ಫ್ಲೇಟ್ರ್ ವರ್ಕ್ ಆಗ್ತಿತ್ತಾ ನಿಮ್ಮದು ಅಲ್ಲೊಬ್ಬ ಕಾರವನು ಕೇಳ್ದ ಕಾರವನು ಅದೇ ಅಲ್ಲಿ ಲೇಡಿ ನಿಂತಿದ್ರಲ್ಲ ಒಬ್ರು ಎಂ ಪಿ ಮಧ್ಯಪ್ರದೇಶ ನಾನು ಹೊಡೆದಾಕಂ ಬಂದೆ ಗಾಡಿನ ಅಲ್ಲಿಂದ ನೀವು ಸ್ಪೀಡಾಗಿ ಬಂದ್ಬಿಟ್ಟಿದ್ದೀರ ಸರಿ ನಡ್ರಿ ಏನೂ ಮಾಡೋಕ್ಕಾಗಲ್ಲ ಈಗ ಏ ಹೋಗಿ ಇನ್ಸ್ಟಾಗ್ರಾಮ್ ಹಾಂ ಓಯ್ಯ ಮೇರ ನಾಮ ಆಪ್ಕಾ ನಾ ಯೂಟ್ಯೂಬ್ ಕಾ ಯೂಟ್ಯೂಬ್ ಆಪ್ಕಾ ಗುರು ಹೇ ಗುರು 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 ಸಭಿ ಹಮಕೋ ಇನ್ಫಾರ್ಮೇಶನ್ ದೇತಾ ಹೇ ನಾ ಯೂಟ್ಯೂಬ್ ಹೇ ಗುರು ಹೇ ಕುಚ್ ಲೋಗೋ ಕೆ ಲಿಯೇ ವೇಟ್ ಕರ್ನೆ ಕೆ ಲಿಯೇ ತರೀಕಾ ನಹಿ ಹೇ ಜೈಸೆ ಅಪ್ನಿ ಪ್ರೊಫೈಲ್ ಕೋ ಮತಲಬ್ ವೋ ಕರ್ನಾ ಎಡಿಟ್ ಕರ್ನಾ ಹೇ ನಹೀಂ ನಹೀಂ ಪೇಜಸ್ ಮೇ ಜಾಕೆ ನಾ ಆಪ್ ಕ್ಯಾ ಹೇ ನಾ ಏಕ್ ದಿನ ದೋ ದಿನ ಮೇ ಕುಚ್ ನಹೀಂ ಸಮಝನೆ ಕೆ ಲಿಯೇ ಹೋತಾ ನಹೀಂ ಇಸಿಲಿಯೇ ಆಪ್ ಕ್ಯಾ ಕರೋ ಖಾಲಿ ವೀಡಿಯೋಸ್ ಬನಾವೋ ಆಪ್ಕಾ ಹಿಮಾಚಲ್ ಪ್ರದೇಶ ಹೇ ನಾ ಇಸ್ಮೇ ಬಹುತ್ ಬಹುತ್ ಜಗಾ ಹೇ ವೋ ಜಗಾ ಕೆ ಲಿಯೇ ಶೂಟ್ ಕರ್ಕೆ ವೋ ಜಗಾ ಕಾ ಬಾರೇ ಮೇ ಬತಾಕೆ ಲೋಗೋ ಕ ಇನ್ಫಾರ್ಮೇಶನ್ ಕರ್ನೆ ಕೆ ಲಿಯೇ ಹೋಗಾ ಆಪ್ಕಾ 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 ಸಾಥ್ ಆಪ್ ಖಾಲಿ ವೀಡಿಯೋ ಬನಾಕೆ ಢಾಲ್ ದಿಜಿಯೇ ಹಾಂ ठीक है आएगा मैडम ठीक है हां मतलब इस पे भी ना जो YouTube का लिंक देते हैं ना प्रोफाइल पे वो भी वैसे ही देते जैसे उन्होंने बताया वैसा नहीं वो पोस्ट का ऑप्शन है इसमें उधर कॉपी करके इधर डाल दीजिए बस मतलब कॉपी पेस्ट करके कॉपी करके पोस्ट में आ जाएगा ना पोस्ट में टेक्स्ट है इसमें डाल सकते हैं देखो ना एक से ना आप जाते हो ये नहीं है ये आपका प्रोफाइल है ना तो इस पे भी नीचे लिख के देते हैं प्रोफाइल में नीचे भी मंजुनालंदा ओ इधर नहीं होगा उधर ही करना है जो भी करना नहीं नहीं इधर 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 करने के लिए होता नहीं आप पेज प्रोफाइल मतलब आप पेज में आ जाओ हाँ पेज में आ जाओ ठीक है इधर लिंक कर दीजिए पोस्ट है ना पोस्ट इसमें टेक्स्ट इसमें वो कॉपी करके इधर डाल दीजिए वहाँ से कॉपी करके यहाँ पे हाँ यूट्यूब में कॉपी करके इसमें ऐसे कॉपी पेस्ट हाँ हो गया अभी आपका यूट्यूब चैनल इधर आ गया शेयर कर दीजिए अच्छा
अच्छा, यहाँ ऊपर लिख दो YouTube चैनल। कुछ प्रॉब्लम नहीं है लोगों के लिए, बस उतना ही। हाँ शेयर, बस उतना ही। हाँ ठीक है, ओके मैडम, वेलकम वेलकम। सो अवर्गे फेसबुक बग्गे गोताग्बेकित्तंते, फेसबुक मत्ते फेसबुक अल्ली नानु यूट्यूब चानल हेंगे हाकोदु हाकोदु अंत केळ्ता इद्रु। सो हंगागि अवर्गे हेळ्कोड्ता इद्दे, मंजुळा अंत हेळि अवर हेसरु, इल्लि हिमाचलद फ्रेंडु, इल्लि बंद मेले फ्रेंड आद्रु नंगे। ಟೀ ಕುಡಿಯಕ್ಕೆ ನಿಲ್ಲಿಸಿದ್ವ, ಹಂಗೆ ಮಾತಾಡ್ತಾ ಮಾತಾಡ್ತಾ ಮಾಮೂಲಿ ನಮ್ಮದು ಯೂಟ್ಯೂಬ್ ಚಾನಲು ಅದೆಲ್ಲ ವಿಚಾರಿಸಿದ್ರು, ವಿಚಾರಿಸಿ ಹೇಳಿದ್ರು, ನಾನು ಹೇಳಿದೆ ಅವ್ರಿಗೆ, ಅವ್ರಿಗೂ ಸಹಿತ ನಿಮಗೆ ಇವತ್ತಿನ ಜಗತ್ತಲ್ಲಿ ಯೂಟ್ಯೂಬ್ ಒಂದೇ ಮೇಡಮ್ ದೊಡ್ಡ ಗುರು, ನೀವು ಯೂಟ್ಯೂಬಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಹೌ ಟು ಅಂದ್ಬಿಟ್ಟು ನಿಮ್ಮ ಡೌಟನ್ನು ಹಾಕಿದ್ರೆ ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಂದು ಕೂಡ ಸಿಗುತ್ತೆ. ಸೊ ಅಲ್ಲೋಗಿ ನೀವು ಹುಡುಕಿ, ಯಾರನ್ನೂ ಕಾಯ ಅವಶ್ಯಕತೆ ಇಲ್ಲ ಅಂತ. ಈವನ್ ನಾನು ಕೂಡ ಹೇಳೋದು ಇದೇನೆ. ಸೊ ನಮ್ಮ KKF ಕಡೆಯಿಂದ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತೀರಾ, ಬ್ರೋ ಹೆಂಗೆ ಚಾನಲ್ ಓಪನ್ ಮಾಡೋದು, ಹೆಂಗೆ ವೀಡಿಯೋ ಅಪ್ಲೋಡ್ ಮಾಡೋದು, ಹೆಂಗೆ ಏನು ಎತ್ತ ಕೇಳ್ತಾ ಇರ್ತೀರಾ. ಸೊ ಅಂಥವ್ರಿಗೆ ಏನು ಅಂತಂದರೆ, ಬ್ರೋ ಒಂದಿನ ಎರಡು ದಿನದಲ್ಲಿ ಯಾವುದು ಕಲಿಯೋಕ್ಕಾಗಲ್ಲ, ತುಂಬ ದಿನ ಎಫರ್ಟ್ ಹಾಕಬೇಕು. ಆಮೇಲೆ ಇವತ್ತಿನ ಟೈಮಲ್ಲಿ, ಇವತ್ತಿನ ಕಾಲದಲ್ಲಿ ಯಾರೊಬ್ಬರಿಗೂ ಯಾರು ಗುರು ಆಗೋಕ್ಕೆ ರೆಡಿ ಇರೋಲ್ಲ, ಜೊತೆಗೆ ಟೈಮು ಸಹಿತ ಇರೋಲ್ಲ, ನಮಗೆ ನಾವೇ ಗುರುಗಳಾಗಬೇಕು. ಸೊ ಇವತ್ತಿನ ಪ್ರಪಂಚಕ್ಕೆ ಯೂಟ್ಯೂಬೇ ಒಂದು ದೊಡ್ಡ ಗುರು. ನಮ್ಗೆ ಏನೇ ಡೌಟ್ ಇದ್ದರೂ ಅದರಲ್ಲಿ ಹೌ ಟು ಅಂತ ಹಾಕಿದರೆ ಯೂಟ್ಯೂಬ್ ಎನಿ ಟೈಮ್ ರೆಡಿ ಇರುತ್ತೆ ನಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡೋಕ್ಕೆ. ಸೊ ಹಂಗಾಗಿ ಅದೊಂದನ್ನು ನೀವು ಫಾಲೋ ಮಾಡಿ, ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕು, ಫೇಸ್ಬುಕ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಟ್ರೈ ಮಾಡಿ ನಿಮ್ಮ ವಿಷಯಗಳನ್ನ ತಿಳಿಸಿ ಜನಗಳಿಗೆ, ಆದಷ್ಟು ಒಳ್ಳೆ ವಿಚಾರಗಳನ್ನ ತಿಳಿಸಿ, ಆಟೋಮೆಟಿಕಲಿ ನಿಮ್ಮ ಚಾನಲ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ನೀವೇ ನನಗೆ ಮೆಸೇಜ್ ಮಾಡಿ ಹೇಳ್ತೀರಾ. ಸೊ ಇಷ್ಟು ಹೇಳ್ತಾ ಬನ್ನಿ, ಹಿಮಾಚಲ ಪ್ರದೇಶದ ಈ ಅದ್ಭುತವಾದಂಥ ಪ್ರಕೃತಿ ಸೌಂದರ್ಯವನ್ನು ನೋಡ್ಕೊತ ನಾವೀಗ ನಮ್ಮ ಪಯಣನ ಹಾಗೆಯೇ ಮುಂದುವರಿಸುವ. ಸೊ ಇದು ಬಂದ್ಬಿಟ್ಟು ಸಾಂಗ್ಲಾ ಅಂಥೇಳಿ ಈ ಸಿಟಿ ಹೆಸರು. ಸೊ ಸಾಂಗ್ಲಾದಿಂದ ನಾವೀಗ ಹೋಗ್ತಾ ಇರೋದು ನಾಕೋಡ ತಾನೆ, ಹೌದು ನಾಕೋಡಾಗೆ ಹೋಗ್ತಾ ಇರೋದು. ಇನ್ನೂ 3 ಅವರ್ ತೋರಿಸ್ತಾ ಇದೆ, 125 ಕಿಲೋಮೀಟ್ರು. ಈ ಸಿಟಿಗೆ ರಾತ್ರಿನೂ ಬಂದಿದ್ದೀವಿ, ಆ್ಯಕ್ಚುಲಿ ನಾವು ಈಗಲೂ ಇದೇ ಸಿಟಿ ಮೇಲೆ ಹೋಗ್ತಾ ಇದ್ದೀವಿ. ಇನ್ನು ನಾವು ಕಚ್ಚಮ್ಮ ಡ್ಯಾಮ್ ಇದೆಯಲ್ಲ ಅಲ್ಲಿವರೆಗೂ ಹೋಗಬೇಕು. ಸೊ ನಾವು ಈ ಒಂದು ಲಾಸ್ಟ್ ವಿಲೇಜ್ನ ನೋಡೋಕ್ಕೋಸ್ಕರ ಅಂತಲೇ ಇಲ್ಲಿವರೆಗೂ ಬಂದಿದ್ದು. ಸೊ ಮತ್ತೆ ರಿಟರ್ನ್ ಹೋಗಿ ನಾವೀಗ ನಾಕೋಡ ಹತ್ರ ಹೋಗ್ತೀವಿ. ಸೊ ನಾವು ಅಲ್ಲಿ ಲಾಸ್ಟ್ ವಿಲೇಜಲ್ಲಿ ನೋಡಿದ್ವಲ್ಲ ಚಿಟ್ಕುಲಲ್ಲಿ, ಅಲ್ಲಿಂದ ಬರೋ ನದಿನೇ ಈ ಬಾಸ್ಪ. ಸೊ ಅಲ್ಲಿಂದ ಬರುತ್ತೆ ಇಲ್ಲಿ ಮುಂದೆ ಕರ್ಚಮ್ ಡ್ಯಾಮ್ ಅಂತೇಳಿ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಸೇರ್ಕೊಡುತ್ತೆ ಅದು. ಸೊ ನೋಡಿ ಇದೆ ಅದು ಡ್ಯಾಮು, ಇಲ್ಲೊಂದು ಡ್ಯಾಮು ಅಲ್ಲೊಂದು ಡ್ಯಾಮು, ಸುಮಾರು ಕಡೆ ಇದೇ ರೀತಿ ಡ್ಯಾಮ್ಗಳನ್ನೇ ಮಾಡಿಟ್ಟಿದ್ದಾರೆ. ಸೊ ಇಲ್ಲೇನು ಅಂತಂದರೆ JSW ಕಂಪ್ನಿಯವ್ರ ಕಡೆಯಿಂದ, ಅಂದರೆ ಅವ್ರು ಕಾಂಟ್ರಾಕ್ಟ್ ತೊಗೊಂಡು ಕರೆಂಟನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಎಷ್ಟು 1000 ಮೆಗಾವ್ಯಾಟ್ ಕರೆಂಟೇನೋ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಅದು ಇದು ಪ್ರಾಜೆಕ್ಟು. ರೋಡ್ ನೋಡಿ ಈಗ ಇಲ್ಲಿ ಹೆಂಗೈತೆ ಅಂತ. ಮಜವಾಗಿದೆ, ಏನಂತೀರಾ? ಆ ಕಡೆ ಈ ಕಡೆ ಒಂಚೂರು ಮಿಸ್ ಆದರೆ ಹೊಗೆ ಮಾತ್ರ. ಆದರೂ ಇಲ್ಲೆಲ್ಲ ಹೆಂಗೆ ಏನಾದರೂ ಇದು ಜರ್ಕೊಂಡ್ರೆ ಮಾಡಿದ್ರೆ ಏನು ಗುರು ಮಾಡೋದು, ಹಿಂಗೆ ಹೋಗ್ತಾ ಇರಬೇಕಾದ್ರೆ ಏನಾದರೂ ಆದರೆ ಎಲ್ಲ ದೇವ್ರ ಆಟ ಅಂದ್ಬಿಟ್ಟು ಹೋಗ್ಬೇಕಷ್ಟೇ. ನಾವು ಡೆಡ್ಲಿಯೆಸ್ಟ್, ಓ ಕಲ್ಲು ಬಿದ್ದೈತೆ ಗುರು, ಕಲ್ಲು ಚಪ್ಟಿ ಕಲ್ಲು ಹಂಗೆ ಬಿದ್ದೈತೆ, ನೋಡಿದ್ರಾ ಈ ಕಡೆ ಸೈಡಲ್ಲಿ?